ಸ್ಟೂಡೆಂಟ್ಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಒನ್ ಅಲ್ಲಿ ನಮಗೆ ಎನ್ಇಪಿ ಸಿಲೆಬಸ್ಗೆ ಮತ್ತೆ ನಾನ್ ಎನ್ಇಪಿ ಸಿಲೆಬಸ್ಗೆ ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಒಂದು ಚಾಪ್ಟರ್ ಇದೆ. ಈ ಚಾಪ್ಟರ್ ಇಂದ ನಮಗೆ ಮಿನಿಮಮ್ 12 ಮಾರ್ಕ್ಸ್ ಒಂದು 5 ಮಾರ್ಕ್ಸ್ ಒಂದು ಟೋಟಲ್ ಆಗಿ 17 ಮಾರ್ಕ್ಸ್ ಗೆ ಪ್ರಾಬ್ಲಮ್ ಬರುತ್ತೆ. ಒಂದು 2 ಮಾರ್ಕ್ಸ್ ಥಿಯರಿ ಇರುತ್ತೆ. 17 ಪ್ಲಸ್ 2 ಎಷ್ಟಾಯ್ತು? 19 ಮಾರ್ಕ್ಸ್ ಆಗುತ್ತೆ. ಓಕೆನಾ? ಹಾಗಾದ್ರೆ ಕನ್ಸೈನ್ಮೆಂಟ್ ಅಂದ್ರೆ ಏನು? ಕನ್ಸೈನ್ಮೆಂಟ್ ಅಕೌಂಟ್ ಅಥವಾ ಕನ್ಸೈನ್ಮೆಂಟ್ ಅಂದ್ರೆ ಏನು? ಸಿ, ಕನ್ಸೈನ್ಮೆಂಟ್ ಈಸ್ ನಥಿಂಗ್ ಬಟ್ ವೆನ್ ದ ಪ್ರಿನ್ಸಿಪಲ್ ಆಫ್ ದ ಗೂಡ್ಸ್, ಓನರ್ ಆಫ್ ದ ಗೂಡ್ಸ್, ಹೋಲ್ಸೇಲರ್, ಮ್ಯಾನುಫ್ಯಾಕ್ಚರರ್ ಸೆಂಡಿಂಗ್ ಗೂಡ್ಸ್ ಟು ದ ಅನದರ್ ಪರ್ಸನ್ ಟು ಸೆಲ್ ಆನ್ ಬಿಹಾಲ್ಫ್ ಆಫ್ ಹಿಮ್ ಆರ್ ಬಿಹಾಲ್ಫ್ ಆಫ್ ಹರ್ ಫಾರ್ ದ ಸೇಕ್ ಆಫ್ ಕಮಿಷನ್, ಇಟ್ ಈಸ್ ಕಾಲ್ಡ್ ಎಸ್ ಎ ಕನ್ಸೈನ್ಮೆಂಟ್ ಅಂತ ಹೇಳ್ತೀವಿ. ಸೇ ಫಾರ್ ಎಕ್ಸಾಂಪಲ್, ನಾನೊಬ್ಬ ಮ್ಯಾನುಫ್ಯಾಕ್ಚರರ್, ನಾನು ಗೂಡ್ಸ್ ಅನ್ನ ಬೆಂಗಳೂರಲ್ಲಿ ಸೇಲ್ ಮಾಡ್ತಾ ಇದ್ದೀನಿ. ನನಗೆ ಬೇರೆ ಮಾರ್ಕೆಟ್ ಅಲ್ಲೂ ಕೂಡ, ಬೇರೆ ಏರಿಯಾನಲ್ಲೂ ಕೂಡ, ಬೇರೆ ಊರಲ್ಲೂ ಕೂಡ, ಬೇರೆ ಸ್ಟೇಟ್ ಅಲ್ಲೂ ಕೂಡ ಮಾರ್ಬೇಕು ಅಂತ ಇರುತ್ತೆ. ಆದ್ರೆ ನನಗೆ ಅಲ್ಲಿ ಮಾರ್ಕೆಟ್ ಹೇಗೆ ಅಂತ ನನಗೆ ನಾಲೆಡ್ಜ್ ಇರೋದಿಲ್ಲ. ಅಲ್ಲಿ ಯಾವ ರೀತಿ ಮಾರ್ಕೆಟ್ ಮಾಡಬಹುದು, ಸೇಲ್ ಮಾಡಬಹುದು ಅನ್ನೋ ನಾಲೆಡ್ಜ್ ಇರಲ್ಲ. ಹಾಗೆ ನಾನಲ್ಲೊಂದು ಬ್ರಾಂಚ್ ಓಪನ್ ಮಾಡಿ ಬ್ರಾಂಚ್ ನಲ್ಲಿ ಬ್ರಾಂಚ್ ನ ಎಸ್ಟಾಬ್ಲಿಷ್ ಮಾಡೋ ಅಷ್ಟು ನನಗೆ ಏನಿರಲ್ಲ, ನಾಲೆಡ್ಜ್ ಇರಲ್ಲ, ಮತ್ತೆ ನನ್ನ ಹತ್ರ ಫೈನಾನ್ಷಿಯಲ್ ಸೌಂಡ್ನೆಸ್ ಇರಲ್ಲ. ಓಕೆನಾ? ಫೈನಾನ್ಷಿಯಲ್ ಕಂಡೀಷನ್ ಇರಲ್ಲ. ಆಗ ನಾನೇನ್ ಮಾಡ್ತೀನಿ, ವೆನ್ ಐ ವಾಂಟ್ ಟು ಸೆಂಡ್ ಗೂಡ್ಸ್, ವೆನ್ ಐ ವಾಂಟ್ ಟು ಮಾರ್ಕೆಟ್ ಮೈ ಗೂಡ್ಸ್ ಟು ದ ಅದರ್ ಏರಿಯಾಸ್, ಅದರ್ ಪ್ಲೇಸಸ್, ದೆನ್ ಐ ವಿಲ್ ಅಪಾಯಿಂಟ್ ಎ ಪರ್ಸನ್ ಹೂ ಇಸ್ ಕಾಲ್ಡ್ ಎಸ್ ಎನ್ ಏಜೆಂಟ್, ಹೂ ಇಸ್ ಕಾಲ್ಡ್ ಎಸ್ ಎ ಕನ್ಸೈನಿ. ಓಕೆನಾ? ಬಿಕಾಸ್ ಅವನಿಗೆ ಆ ಏರಿಯಾನಲ್ಲಿ ಅವನ ಊರಲ್ಲಿ ಮಾರ್ಕೆಟ್ ಹೆಂಗ್ ಮಾಡಬಹುದು ಅನ್ನೋ ನಾಲೆಡ್ಜ್ ಇರುತ್ತೆ. ಅವನಿಗೆ ನನ್ನ ಗೂಡ್ಸ್ ಅನ್ನ ಇಲ್ಲಿಂದ ನನ್ನ ರಿಸ್ಕ್ ಅಲ್ಲಿ, ಓಕೆನಾ, ಮ್ಯಾನುಫ್ಯಾಕ್ಚರರ್ ರಿಸ್ಕ್ ಅಲ್ಲಿ, ಓಕೆನಾ, ನಾನು ಬೇರೆ ಊರಿಗೆ ಏಜೆಂಟ್ಗೆ ನನ್ನ ಪರವಾಗಿ ಮಾರು ಅಂತ ಹೇಳಿ ನಾನು ಗೂಡ್ಸ್ ಅನ್ನ ಕಳಿಸ್ತೀನಿ. ಆ ಮಾರಿರ್ತಕ್ಕಂತ ಗೂಡ್ಸ್ಗೆ ಏಜೆಂಟ್ಗೆ ನಾನು ಕಮಿಷನ್ ಅನ್ನ ಕೊಡ್ತೀನಿ. ಇದನ್ನೇ ನಾವು ಕನ್ಸೈನ್ಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ನಾನು ಗೂಡ್ಸ್ ನ ಬೇರೆ ಒಬ್ಬ ಮನುಷ್ಯನಿಗೆ ಬೇರೆ ಊರಿಗೆ ಕಳಿಸಬೇಕಾದ್ರೆ ಅದರದ್ದು ಎಲ್ಲಾ ರಿಸ್ಕ್ ಯಾರ ಮೇಲೆ ಇರುತ್ತೆ? ಮ್ಯಾನುಫ್ಯಾಕ್ಚರರ್ ಮೇಲೆ ಇರುತ್ತೆ. ಅರ್ಥ ಆಗ್ತಿದ್ಯಾ? ಗೂಡ್ಸ್ ಇಲ್ಲಿಂದ ಕಳಿಸೋದ್ರಿಂದ ಹಿಡಿದು ಅವನ ಹತ್ರ ರೀಚ್ ಆಗೋವರೆಗೂ, ಹಾಗೆ ಅವನ ಹತ್ರ ಹೋದ ಮೇಲೂ ಕೂಡ ಆ ಗೂಡ್ಸ್ ಗೆ ಓನರ್ ಯಾರಾಗಿರ್ತೀನಿ? ನಾನೇ ಆಗಿರ್ತೀನಿ. ಅರ್ಥ ಆಗ್ತಿದ್ಯಾ? ಇಲ್ಲಿ ಜಸ್ಟ್ ನಾನು ಗೂಡ್ಸ್ ಅನ್ನ ಮಾರ್ಕೊಡು ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಸೇಲ್ ಮಾಡಿರಲ್ಲ ಏಜೆಂಟ್ ಗೆ. ಅರ್ಥ ಆಗ್ತಿದ್ಯಾ? ಅದೇನಾಗಿರಲ್ಲ, ಸೇಲ್ ಆಗಿರಲ್ಲ. ಜಸ್ಟ್ ನನ್ನ ಗೂಡ್ಸ್ ಅನ್ನ ನನ್ನ ಕಡೆಯಿಂದ ಇನ್ನೊಬ್ಬನ ಕಡೆಗೆ ಕಳಿಸ್ತೀನಿ, ಮಾರ್ಕೊಡಪ್ಪ, ಕಮಿಷನ್ ಕೊಡ್ತೀನಿ ಅಂತ ಹೇಳಿದ್ವಿ. ಇದನ್ನೇ ನಾವೇನಂತ ಹೇಳ್ತೀವಿ? ಕನ್ಸೈನ್ಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಈ ಕನ್ಸೈನ್ಮೆಂಟ್ ಅಂತ ಹೇಳಿದ್ರೆ, ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಇಬ್ಬರು ಪಾರ್ಟೀಸ್ ಬರ್ತಾರೆ. ಒಬ್ಬರನ್ನ ಕನ್ಸೈನಾರ್ ಅಂತ ಹೇಳ್ತೀವಿ, ಇನ್ನೊಬ್ಬರನ್ನ ಕನ್ಸೈನಿ ಅಂತ ಹೇಳ್ತೀವಿ. ಯಾರು ಇವರು ಕನ್ಸೈನಾರ್ ಅಂದ್ರೆ ಯಾರು? ಕನ್ಸೈನಾರ್ ಈಸ್ ಎ ಪರ್ಸನ್ ಹೂ ಇಸ್ ಎ ಮ್ಯಾನುಫ್ಯಾಕ್ಚರರ್ ಆರ್ ಎ ಹೋಲ್ಸೇಲರ್ ಹೂ ಸೆಂಡ್ ಗೂಡ್ಸ್ ಟು ಅನದರ್ ಪರ್ಸನ್ ಟು ಸೆಲ್ ಆನ್ ಬಿಹಾಲ್ಫ್ ಆಫ್ ಹಿಮ್ ಫಾರ್ ದ ಕಮಿಷನ್. ಯಾರು ಗೂಡ್ಸ್ ಅನ್ನ ಏಜೆಂಟ್ ಕಡೆಗೆ ಕಳಿಸ್ತಾರೆ ಅವ್ರನ್ನ ಏನಂತ ಹೇಳ್ತೀವಿ? ಕನ್ಸೈನಾರ್ ಅಂತ ಹೇಳ್ತೀವಿ. ಹಾಗಾದ್ರೆ ಕನ್ಸೈನಿ ಅಂದ್ರೆ ಯಾರು ಅಂದ್ರೆ, ಟು ಹೂಮ್ ದ ಕನ್ಸೈನಾರ್ ಈಸ್ ಸೆಂಡಿಂಗ್ ದ ಗೂಡ್ಸ್, ಯಾರಿಗೆ ಗೂಡ್ಸ್ ಅನ್ನ ಕಳಿಸ್ತಾ ಇದಾರೆ ಅವ್ರನ್ನ ಏನಂತ ಹೇಳ್ತೀವಿ? ಕನ್ಸೈನಿ ಅಂತ ಹೇಳ್ತೀವಿ. ಇಲ್ಲಿ ಕನ್ಸೈನಾರ್ಗೂ ಮತ್ತೆ ಕನ್ಸೈನಿಗೂ ನಮಗೆ ಎಂತ ರಿಲೇಷನ್ಶಿಪ್ ಇರುತ್ತಪ್ಪ ಅಂದ್ರೆ, ಪ್ರಿನ್ಸಿಪಾಲ್ ಅಂಡ್ ಏಜೆಂಟ್ ರಿಲೇಷನ್ಶಿಪ್ ಇರುತ್ತೆ. ಸಿ, ಪ್ರಿನ್ಸಿಪಾಲ್ ಅಂದ್ರೆ ಓನರ್, ಏಜೆಂಟ್ ಅಂತ ಹೇಳಿದ್ರೆ ಜಸ್ಟ್ ಈಸ್ ಅ ಮಿಡಲ್ ಮ್ಯಾನ್. ಇವನ್ ಕೆಲಸ ಏನಪ್ಪಾ ಅಂದ್ರೆ, ಇವನ್ ಕಳಿಸಿರೋ ಗೂಡ್ಸ್ ಅನ್ನ ಮಾರ್ಕೊಡ್ತೀನಿ ಅಂತ ಒಪ್ಕೊಂಡಿರ್ತಾನೆ. ಅರ್ಥ ಆಗ್ತಿದ್ಯಾ ನಿಮ್ಗೆ? ಸೊ ಎಲ್ಲ ಓನರ್ಶಿಪ್ ಕೂಡ ಯಾರ ಹತ್ರ ಇರುತ್ತೆ? ಕನ್ಸೈನಾರ್ ಹತ್ರನೇ ಇರುತ್ತೆ. ಆ ಗೂಡ್ಸ್ ಗೆ ಕಂಪ್ಲೀಟ್ ಆಗಿ ಯಾರ ಮೇಲೆ ಹೋಲ್ಡ್ ಇರುತ್ತೆ? ಕನ್ಸೈನಾರ್ ಗೆ ಇರುತ್ತೆ, ಪ್ರಿನ್ಸಿಪಾಲ್ ಗೆ ಇರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇದು ಕನ್ಸೈನಾರ್ ಕನ್ಸೈನಿ ಅಂತ ಹೇಳ್ತೀನಿ. ಹಾಗಾದ್ರೆ ಕನ್ಸೈನ್ಮೆಂಟ್ ಅಂದ್ರೆ ಏನು ಅಂತ ಹೇಳಿದ್ರೆ ಗೂಡ್ಸ್. ಓಕೆನಾ? ಕನ್ಸೈನ್ಮೆಂಟ್ ಅಂದ್ರೆ ಏನು? ಗೂಡ್ಸ್. ನಾನು ನನ್ನ ಕಡೆಯಿಂದ ಪ್ರಿನ್ಸಿಪಲ್ ಕಡೆಯಿಂದ ಏಜೆಂಟ್ ಕಡೆಗೆ ಕಳಿಸ್ತಕ್ಕಂತ ಗೂಡ್ಸ್ ಅನ್ನ ನಾವು ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಎರಡ್ ತರ ಅಕೌಂಟಿಂಗ್ ಟ್ರೀಟ್ಮೆಂಟ್ ಕೊಡ್ತೀವಿ. ಒಂದು ಇನ್ ದ ಬುಕ್ಸ್ ಆಫ್ ಕನ್ಸೈನರ್ ಓನರ್, ಇನ್ ದ ಬುಕ್ಸ್ ಆಫ್ ಕನ್ಸೈನಿ
ಓಕೆನಾ. ಯೂಶುವಲ್ ಆಗಿ ನಮಗೆ ಎಕ್ಸಾಮಿನೇಷನ್ ಗೆ ಇನ್ ದ ಬುಕ್ಸ್ ಆಫ್ ಕನ್ಸೈನರ್, ಯಾಕೆಂದ್ರೆ ಕನ್ಸೈನಿಗೆ ಏನು ಕೆಲಸ ಇರಲ್ಲ, ಗೂಡ್ಸ್ ಎಷ್ಟು ಕಳ್ಸೋನೆ ಕನ್ಸೈನರ್ ಅಂತ ಒಂದು ಬುಕ್ ಅಲ್ಲಿ ಬರ್ಕೊಳ್ತಾರೆ, ಎಷ್ಟು ಸೇಲ್ ಆಗಿದೆ ಅಂತ ಬರ್ಕೊಳ್ತಾನೆ, ಸೇಲ್ ಮಾಡಿದಕ್ಕೆ ನನಗೆ ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ, ನನಗೆ ಕಮಿಷನ್ ಎಷ್ಟು ಬರಬೇಕಾಗಿದೆ, ಇನ್ನು ಎಷ್ಟು ದುಡ್ಡು ನಾನು ಕನ್ಸೈನರ್ ಕೊಡಬೇಕು, ಇಷ್ಟೇ ಲೆಕ್ಕ ಕನ್ಸೈನಿಗೆ ಇರುತ್ತೆ. ಆದ್ರೆ ಕನ್ಸೈನರ್ ಗೆ ತುಂಬಾ ಇನ್ಫಾರ್ಮೇಶನ್ ಬೇಕಾಗುತ್ತೆ, ಹೌದಾ? ಸೊ ಹಾಗಾದ್ರೆ ನಾವು ಇನ್ ದ ಬುಕ್ಸ್ ಆಫ್ ಕನ್ಸೈನರ್ ಓನರ್ ಆಫ್ ದ ಗೂಡ್ಸ್ ವಿ ಪ್ರಿಪೇರ್ ಅನ್ ಅಕೌಂಟ್ ಕಾಲ್ಡ್ ಆಸ್ ಏನದು, ನಾ ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಹೇಳ್ತೀವಿ. ಈ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ನಮಗೆ ಫಸ್ಟ್ ಬರತಕ್ಕಂಥದ್ದು ಎಷ್ಟು ಗೂಡ್ಸ್ ಅನ್ನ ನಾನು ಗೂಡ್ಸ್ ಸೆಂಡ್ ಆನ್ ಕನ್ಸೈನ್ಮೆಂಟ್, ಎಷ್ಟು ಗೂಡ್ಸ್ ಅನ್ನ ನಾನು ಕಳಿಸಿದೀನಿ, ಓಕೆನಾ? ಗೂಡ್ಸ್ ಕಳಿಸೋದಕ್ಕೆ ನನಗೆ ಎಷ್ಟು ಖರ್ಚಾಗಿದೆ, ಬ್ಯಾಂಕ್ ಅಕೌಂಟ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನರ್ ಗೆ ಎಷ್ಟಾಗಿದೆ, ಓಕೆನಾ? ಕಳಿಸಿರ್ತಕ್ಕಂತ ಗೂಡ್ಸ್ ಎಷ್ಟಕ್ಕೆ ಸೇಲ್ ಮಾಡಿದ್ದಾನೆ, ಸೇಲ್ ಮಾಡಿದ್ರೆ ನಮ್ಗೆ ಯಾರು ಸೇಲ್ ಮಾಡಿರೋದು, ಕನ್ಸೈನಿ ಸೇಲ್ ಮಾಡಿರ್ತಾನೆ, ಹೌದಾ? ಗೂಡ್ಸ್ ಸೋಲ್ಡ್ ಅಂತ ಹೇಳ್ತೀವಿ. ಅದಕ್ಕೆ ಇಷ್ಟು ದುಡ್ಡು ನಮಗೆ ಕೊಡಬೇಕು, ಕರೆಕ್ಟಾ? ಇವನು ಇಷ್ಟು ಗೂಡ್ಸ್ ಅನ್ನ ಸೇಲ್ ಮಾಡಬೇಕಾದ್ರೆ ಅವನಿಗೂ ಒಂದಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ತಾನೆ. ಒಬ್ಬ ಸೇಲ್ಸ್ ಮ್ಯಾನ್ ಇಡಬೇಕಾಗುತ್ತೆ, ಗೋಡೌನ್ ತಗೊಳ್ಬೇಕಾಗುತ್ತೆ ಗೂಡ್ಸ್ ನ ಸ್ಟೋರ್ ಮಾಡ್ಲಿಕ್ಕೆ, ಹೌದಾ? ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಆಗುತ್ತೆ, ಬೇಕಾದಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಅದಕ್ಕೆ ಕನ್ಸೈನಿ ಕೂಡ ಒಂದಷ್ಟು ಎಕ್ಸ್ಪೆನ್ಸಸ್ ನ ಏನ್ ಮಾಡಿರ್ತಾನೆ, ಕೊಟ್ಟಿರ್ತಾನೆ. ಎಕ್ಸ್ಪೆನ್ಸಸ್ ಮೆಟ್ ಬೈ ಕನ್ಸೈನಿ. ಹಾಗೆ ಇಷ್ಟು ಗೂಡ್ಸ್ ಸೇಲ್ ಮಾಡಿರೋದಕ್ಕೆ ಅವನಿಗೆ ಕಮಿಷನ್ ಬರಬೇಕಾಗುತ್ತೆ, ಯಾರಿಗೆ? ಕನ್ಸೈನರ್ಗೆ. ಹಾಗಾದ್ರೆ ಕನ್ಸೈನರ್ ಕನ್ಸೈನಿಗೆ ಎಷ್ಟು ದುಡ್ಡು ಕೊಡಬೇಕು, ಯಾವ್ದಕ್ಕೆ? ಕಮಿಷನ್ಗೆ. ಅದನ್ನು ಕೂಡ ಬರ್ಬೋದು, ಅರ್ಥ ಆಯ್ತು ಸರ್? ಈಗ ನೆಕ್ಸ್ಟ್ ಈ ಗೂಡ್ಸ್ ಕಳಿಸಿರ್ತಾನೆ, ಕಳಿಸಿರೋ ಗೂಡ್ಸ್ ಅಲ್ಲಿ ಒಂದಷ್ಟು ಸೇಲ್ ಮಾಡಿರ್ತಾನೆ, ಇನ್ನೊಂದಷ್ಟು ಹಾಗೆ ಬಿಕ್ಕಿರುತ್ತೆ. ಅದಕ್ಕೆ ನಾವೇನ್ ಅಂತೀವಿ ಅಂದ್ರೆ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್, ಏನಿದು ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್, ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ, ಹಾಗಾದ್ರೆ ಎಷ್ಟು ದುಡ್ಡು ಕನ್ಸೈನಿ ಸೇಲ್ ಮಾಡಿದ್ದಾನೆ, ಕನ್ಸೈನಿ ಎಷ್ಟು ಸೇಲ್ ಮಾಡಿದ್ದಾನೆ, ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಎಲ್ಲ ಆಗುತ್ತೆ. ಕ್ರೆಡಿಟ್ ಸೈಡ್ ಏನಾದ್ರೂ ಜಾಸ್ತಿ ಇದ್ರೆ ಬರೋ ಡಿಫರೆನ್ಸ್ ನ ನಾವು ಏನಂತ ಹೇಳ್ತೀವಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾಫಿಟ್ ಅಂತ ಕರಿತೀವಿ. ಕ್ರೆಡಿಟ್ ಸೈಡ್ ಇದ್ದು ಡೆಬಿಟ್ ಸೈಡ್ ಎಲ್ಲ ಜಾಸ್ತಿ ಇದ್ರೆ ಅದಕ್ಕೂ ಕೂಡ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಾಸ್ ಅಂತ ಕರಿತೀವಿ. ಸರ್, ಇಷ್ಟು ಮಾಡಿದ್ರೆ ನಮ್ಗೆ ಬೇಸಿಕ್ ನಾಲೆಜ್ ಬರುತ್ತೆ, ಓಕೆನಾ? ಇದ್ರ ಜೊತೆನಲ್ಲಿ ಇನ್ನೂ ಒಂದು ಅಕೌಂಟ್ ಮಾಡಬೇಕಾಗುತ್ತೆ, ಅದನ್ನೇ ನಾವು ಕನ್ಸೈನಿ ಅಕೌಂಟ್ ಅಂತ ಹೇಳ್ತೀವಿ. ಕನ್ಸೈನಿ ಅಕೌಂಟ್ ಅಂದ್ರೆ ಯಾರು? ಏಜೆಂಟ್. ನೋಡು, ಏಜೆಂಟ್ ಇಷ್ಟು ಗೂಡ್ಸ್ ಮಾರಿದಾನೆ, ಅದಕ್ಕೆ ನಾವು ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಇಷ್ಟು ದುಡ್ಡು ಕೊಡ್ಬೇಕು ನಾವು ಕನ್ಸೈನಿ, ನಮ್ಗೆ ಇಷ್ಟು ದುಡ್ಡು ಕೊಡ್ಬೇಕು, ಕರೆಕ್ಟಾ? ಇದರಲ್ಲಿ ಅವನಿಗೆ ಸೇರ್ಬೇಕಾಗಿರೋ ಎಕ್ಸ್ಪೆನ್ಸಸ್ ಕನ್ಸೈನ್ಮೆಂಟ್ ಅಕೌಂಟ್ ಎಕ್ಸ್ಪೆನ್ಸಸ್ ನಾವಿಷ್ಟು ಕೊಡಬೇಕು, ಕನ್ಸೈನ್ಮೆಂಟ್ ಅಕೌಂಟ್ ಇಷ್ಟು ಕಮಿಷನ್ ಕೊಡಬೇಕು, ಓಕೆನಾ? ಸಪೋಸ್ ಬಿಗಿನಿಂಗ್ ಅಲ್ಲೇ ಅವನೇನಾದ್ರು ಅಡ್ವಾನ್ಸ್ ಕೊಟ್ಟಿದ್ರೆ, ನಾವು 1,00,000 ರೂಪಾಯಿ ಗೂಡ್ಸ್ ಕಳಿಸಿದೀವಿ, ಅವನು 20,000 ರೂಪಾಯಿ ದುಡ್ಡು ಅಡ್ವಾನ್ಸ್ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ, ಆಗ ನಮ್ಗೆ ಬ್ಯಾಂಕ್ ಅಕೌಂಟ್ ಅಥವಾ ಬಿಲ್ ಏನಾದ್ರು ಕೊಟ್ಟಿದ್ರೆ ಬಿಲ್ಸ್ ರಿಸೀವಬಲ್ ಅಕೌಂಟ್ ಅಂತ ಹೇಳಿ ಅಡ್ವಾನ್ಸ್ ಕೊಟ್ಟಿರೋದಕ್ಕೆ ದುಡ್ಡು ಹಾಕೊಡ್ತೀವಿ. ಅಲ್ಲಿಗೆ ನಮಗ್ ಕೊಡಬೇಕಾಗಿರೋ 1,00,000 ಅಡ್ವಾನ್ಸ್ ಆಲ್ರೆಡಿ 20,000 ಕೊಟ್ಟಿದ್ದಾನೆ, ಎಕ್ಸ್ಪೆನ್ಸಸ್ 5,000 ಖರ್ಚಾಗಿದೆ, ಕಮಿಷನ್ 10,000 ಕೊಡಬೇಕು, ಇನ್ನು ಉಳಿದಿದ್ದ ಅಮೌಂಟ್ ನಮಗೆ ಎಷ್ಟು ಬರಬೇಕು ಅದನ್ನ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಥವಾ ಬೈ ಬ್ಯಾಂಕ್ ಅಕೌಂಟ್, ಸೆಟಲ್ ಆಗಿದ್ರೆ ಬೈ ಬ್ಯಾಂಕ್ ಅಕೌಂಟ್ ಅಂತ ಕರಿತೀವಿ. ಸರ್, ಎರಡೂ ಅಕೌಂಟ್ಗಳು ಕೂಡ ನಾವು ಚಾಚು ತಪ್ಪದ ಹಾಗೆ ಮಾಡಲೇಬೇಕಾಗುತ್ತೆ. ಇದು ಬಿಟ್ಟು ಇನ್ನೂ ಒಂದು ಅಕೌಂಟ್ ಇದೆ, ಅದು ತುಂಬಾ ಸಿಂಪಲ್ ಅಕೌಂಟ್. ಎಷ್ಟು ಸಿಂಪಲ್ ಅಕೌಂಟ್ ಅಂದ್ರೆ ನನ್ನ ಬಾಯಿನಲ್ಲಿ ಹೇಳಕ್ ಆಗಲ್ಲ, ನಾನು ಬೋರ್ಡ್ ಮೇಲೆ ತೋರಿಸ್ತೀನಿ. ಅದನ್ನೇ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್, ಇದರಲ್ಲಿ ನೋಡಿ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಇಲ್ಲಿ ಡೆಬಿಟ್ ಅಲ್ಲಿ ಇಲ್ಲಿ ಕ್ರೆಡಿಟ್ ಅಲ್ಲಿ
ಬೈ ಕನ್ಸೈನ್ಮೆಂಟ್ ಅಕೌಂಟ್ ಬೈ ಕನ್ಸೈನ್ಮೆಂಟ್ ಅಕೌಂಟ್ ಇದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಟ್ರೇಡಿಂಗ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಇಷ್ಟೇನಪ್ಪ ಮಾಡಬೇಕಾಗಿರೋದು ಮೇನ್ ನೋಡಿ ಇಲ್ಲಿ ನಾವು ಕನ್ಸೈನಿ ಅಂತ ಎಲ್ಲೆಲ್ಲಿ ಬಂದಿದೀವಿ ಒಂದು ಎರಡು ಮೂರು ಇಲ್ಲಿರೋ ಕ್ರೆಡಿಟ್ ಇಲ್ಲಿ ಡೆಬಿಟ್ ಆಯ್ತು ಇಲ್ಲಿರೋ ಎರಡು ಕ್ರೆಡಿಟ್ಗಳು ಇಲ್ಲಿ ಡೆಬಿಟ್ಗಳು ಇಲ್ಲೆರಡು ಕ್ರೆಡಿಟ್ ಆಯ್ತು ಕರೆಕ್ಟಾ ಎಸ್ ಸರ್ ನೋ ಇನ್ನ ನಾವು ಮಾಡ್ಬೇಕಾಗಿರೋದು ಏನೋ ಎಷ್ಟು ಅಡ್ವಾನ್ಸ್ ಕೊಟ್ಟಿದ್ದಾರೆ ಬ್ಯಾಲೆನ್ಸ್ ಇನ್ನು ಎಷ್ಟು ಕೊಡ್ಬೇಕು ಇನ್ ಮಿಕ್ಕಿದ್ದೆಲ್ಲ ಈಸಿ ಆಗ್ತದೆ ಅಂತ ಆಯ್ತಾ ಈಗ ಒಂದು ಪ್ರಾಬ್ಲಮ್ ಮಾಡ ತೆಗೆ